ಅದಕ್ಕೇನೆ ಇವತ್ತು ಇಡಿನವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಅವರು ಸತ್ಯ ಶೋಧನೆ ಮಾಡ್ಲಿಕ್ಕೆ ಬಂದಿಲ್ಲ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅಲ್ಲಿ ಹಣ ನಾವು ಮೂಡಾದಲ್ಲಿ ತಪ್ಪಾಗಿಲ್ಲ, ಆದರೆ ವಾಲ್ಮೀಕಿ ನಿಗಮದಲ್ಲಿ ಹಣ ಕಳುವಾಗಿರೋದಂತೂ ನಿಜ. ಅವರು ಬಂದು ಇಡಿನವ್ರು ಬಂದು ಯಾರು ಹಣ ಕಳುವು ಮಾಡಿದ್ದಾರೆ ಅಂತ ಹುಡುಕ್ತಾ ಇಲ್ಲ. ಅಲ್ಲಿ ವಿಟ್ನೆಸ್ಗಳನ್ನ ಹಿಡಿದುಬಿಟ್ಟು ಸಿ ಎಂ ಮೇಲೆ ಡಿ ಸಿ ಎಂ ಮೇಲೆ ನೀವು ತಪ್ಪು ಹೇಳಿಕೆ ಕೊಡಿ ಅಂತೇಳಿ ಹಗರಣವನ್ನೇ ಮುಚ್ಚಾಕಿ ರಾಜಕೀಯ ದ್ವೇಷ ಸಾಧನೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ಅವರಿಗೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ದೇಶದಲ್ಲಿ ಹಿನ್ನಡೆ ಆಗಿದೆ, ಹೋದ ವಿಧಾನಸಭಾ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಅವರಿಗೆ ಸೋಲಾಗಿದೆ. ಈ ಸೋಲನ್ನು ಸಹಿಸೋದಕ್ಕೆ ಆಗದೆ ಇವತ್ತು ಏನೇ ಮಾಡಿ ಜನರಿಂದ ಕರ್ನಾಟಕದ ಜನರಿಂದ ಆಯ್ಕೆ ಆಗಿರುವಂಥ ರಾಜ್ಯ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಅಂಥೇಳಿ ಅವರು ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಾವ ಥರ ವೆಸ್ಟ್ ಬೆಂಗಾಲಲ್ಲಿ ಬೇರೆ ರಾಜ್ಯಗಳಲ್ಲಿ ಅಂದರೆ ತಮಿಳುನಾಡು ಕೇರಳದಲ್ಲಿ ಗವರ್ನರನ್ನು ಉಪಯೋಗಿಸ್ಕೊಂಡು ಸರ್ಕಾರಗಳನ್ನು ಅಲುಗಡಿಸುವಂಥ ಪ್ರಯತ್ನ ಈಗ ಕರ್ನಾಟಕದಲ್ಲೂ ಆರಂಭ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ನನಗಿದೆ. ಸೊ ಗವರ್ನರ್ ಕಚೇರಿಯನ್ನು ಉಪಯೋಗಿಸ್ಕೊಂಡು ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ನಮ್ಮ ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಗವರ್ನರ್ ಕಚೇರಿಯನ್ನು ದುರುಪಯೋಗ ಕೂಡ ಮಾಡಿಕೊಡ್ಲಿಕ್ಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರ. ಸೊ ಇಷ್ಟು ಅವರು ಮಾಡ್ತಾ ಇರೋದು ಪಾದಯಾತ್ರೆ ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರುವ ಅನ್ಯಾಯವನ್ನು ಮುಚ್ಚಾಕಬೇಕು, ಜನಗಳ ಅಟೆನ್ಷನನ್ನು ಡೈವರ್ಟ್ ಮಾಡಬೇಕು ಮತ್ತು ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ನಮ್ಮ ಸರ್ಕಾರವನ್ನು ಉರುಳಿಸ್ಬೇಕು ವಾಮ ಮಾರ್ಗದ ಮುಖಾಂತರ. ಇದಕ್ಕೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ. ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡಿದರೆ ದೇಶದ ಸಂವಿಧಾನ ಇದೆ, ಅಂಬೇಡ್ಕರ್ ಅವರು ಕೊಟ್ಟಿರುವಂಥದ್ದು, ಅದರ ಅಡಿಯಲ್ಲಿ ನಾವು ಕೋರ್ಟ್ಗೆ ಹೋಗ್ತೇವೆ ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡಿದರೆ. ಹಾಗೂ ಜನಗಳಿಗೆ ಪ್ರಜಾಪ್ರಭುತ್ವ ಉಳಿಸೋದಕ್ಕೋಸ್ಕರ ಬೀದಿಗಿಳಿದು ನಾವು ಹೋರಾಟ ಮಾಡ್ತೇವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.